ಇನ್ನು ಇಡಿ ಅವರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಂತಹ ದಿನೇಶ್ ವಾಕಿಂಗ್ ಮಾಡ್ತಾ ಇದ್ರು ವಾಕಿಂಗ್ ವಿಚಾರ ಗೊತ್ತಾಗ್ತಿದ್ದಂಗೆ ಅಲ್ಲಿಂದ ಹಂಗೆ ಎಸ್ಕೇಪ್ ಆದ್ರಲ್ಲ ಅವ್ರಿಗೆ ಇನ್ನೊಮ್ಮೆ ಈಗ ಸಮನ್ಸನ್ನು ಕೊಟ್ಟಿದೆ ಇ ಡಿ ಸಿ ಎಂ ವಿರುದ್ಧ ಮೂಡ ಹಗರಣ ಪ್ರಕರಣದಲ್ಲಿ ಇಡಿ ದಾಳಿ ಬಳಿಕ ಎಸ್ಕೇಪ್ ಆದಂತಹ ದಿನೇಶ್ಗೆ ಮತ್ತೊಮ್ಮೆ ಸಮನ್ಸ್ ಇದು ಇಡಿ ಅವ್ರು ಅವರು ಮಾಡ್ತಾ ಇರೋದು ಲೋಕಾಯುಕ್ತದವ್ರದ್ದು ಬೇರೆ ಇದು ಇಡಿ ಅವ್ರದ್ದು ಇಡಿ ದಿನ ವಾಕಿಂಗ್ ಹೋಗಿ ನಾಪತ್ತೆ ಮೂಡಾದ ಮಾಜಿ ಆಯುಕ್ತರು ಅಂದಿನಿಂದ ಇಂದಿನ ತನಕ ಪತ್ತೆಯಾಗಿಲ್ಲ ದಿನೇಶ್ ತಕ್ಷಣವೇ ವಿಚಾರಣೆಗೆ ಹಾಜರಾಗೋದಕ್ಕೆ ಸಮನ್ಸನ್ನು ಇಡಿ ಅವರು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಮೈಸೂರಿನ ಆಯುಕ್ತರ ಸರ್ಕಾರಿ ನಿವಾಸದಲ್ಲಿದ್ದ ಸಿ ಸಿ ಕ್ಯಾಮರಾ ಕೂಡ ನಾಪತ್ತೆಯಾಗಿತ್ತು ಸೊ ಸಿ ಸಿ ಕ್ಯಾಮರಾ ನಾಪತ್ತೆಯಾಗಿರೋ ವಿಚಾರದ ಬಗ್ಗೆ ಮೂಡಾದವರು ದೂರು ಕೊಟ್ಟಿದ್ದರು ಮೈಸೂರಿನ ಕುವೆಂಪು ನಗರ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ನೀಡಿದ್ರು ಎಫ್ ಐ ಆರ್ ದಾಖಲು ಮಾಡಿಕೊಂಡಿರಲಿಲ್ಲ ಪೊಲೀಸರು ಮೂಡಾ ಆಯುಕ್ತ ಅಧಿಕೃತ ನಿವಾಸದಲ್ಲಿ ಐದು ಸಿ ಸಿ ಟಿ ವಿ ಕ್ಯಾಮ್ರಾ ಮತ್ತು ಡಿ ವಿ ಆರ್ ಎಲ್ಲ ನಾಪತ್ತೆ ಆಗಿತ್ತು ಇದೀಗ ಈ ಬಗ್ಗೆ ಮತ್ತೆ ದೂರನ ಕೊಟ್ಟಿದ್ದಾರೆ ಮೂಢ ಇಂಜಿನಿಯರ್ ಆಯುಕ್ತರ ನಿವಾಸದಲ್ಲೇ ಮೂಢ ಅಕ್ರಮ ವ್ಯವಹಾರ ನಡೀತಿತ್ತು ಅಂತ ಆರೋಪ ಇತ್ತು ಈ ನಡುವೆ ಸಾಕಷ್ಟು ಅನುಮಾನ ಮೂಡಿಸಿದೆ ಈ ಡಿ ವಿ ಆರ್ ಮತ್ತು ಸಿ ಸಿ ಕ್ಯಾಮರಾ ನಾಪತ್ತೆ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾಗೇಶ್ ಅವರಿಂದ ಪಡ್ಕೊತೀನಿ ನಾಗೇಶ್ ಈಗ ಒಂದು ಅವತ್ತೇ ಇ ಡಿ ಅವರ ವಿಚಾರಣೆಯನ್ನು ಎದುರಿಸಬೇಕಾಗಿತ್ತು ದಿನೇಶ್ ಎದುರಿಸಿಲ್ಲ ಅದರ ಜೊತೆಗೆ ಈಗ ಸಿ ಸಿ ಟಿ ವಿ ನಾಪ ನಾಪತ್ತೆಯಾಗಿರೋದು ಸೇರಿ ವಿಚಾರಣೆ ಮಾಡ್ತಾರಾ ಹೇಗೆ ಅಂತ ಅರವಿಂದ್ ಸಿಎಂ ವಿರುದ್ಧ ಮೂಡಾದಲ್ಲಿ ಕೇಳಿ ಬಂದಿರುವ ಹಗರಣಕ್ಕೆ ಸಂಬಂಧಪಟ್ಟಂಥ ಪ್ರಕರಣದ ತನಿಖೆಯನ್ನು ಇಡಿ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂಥದ್ದು ಇಡಿ ಅಧಿಕಾರಿಗಳು ತನಿಖೆ ಮಾಡಿ ಮುಂದುವರೆದ ಭಾಗವಾಗಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಇಡಿ ಮಾ ಏನು ಮೂಡಾದ ಮಾಜಿ ಆಯುಕ್ತರಾಗಿದ್ದಂಥ ದಿನೇಶ್ ಅವರ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಿದರು ದಾಳಿ ವೇಳೆ ಇಡಿ ಅಧಿಕಾರಿಗಳು ದಾಳಿಯ ವಿಚಾರವನ್ನು ತಿಳಿದು ವಾಕಿಂಗ್ ಮಾಡ್ತಿದ್ದಂಥ ಮೂಡಾದ ಮಾಜಿ ಆಯುಕ್ತ ದಿನೇಶ್ ಅವರು ಅಲ್ಲಿಂದನೇ ಎಸ್ಕೇಪ್ ಆಗಿದ್ದರು ಇಡಿ ಅಧಿಕಾರಿಗಳು ಸಂಪೂರ್ಣವಾಗಿ ಅವತ್ತು ಅವರ ಮನೆಯನ್ನು ಮಾಡಿ ಮನೆಯಲ್ಲಿರುವಂಥ ದಾಖಲೆಗಳು ತೆಗೆದುಕೊಂಡು ಬಂದ ನಂತರವೂ ಕೂಡ ದಿನೇಶ್ ಅವರು ಎಲ್ಲೂ ಕೂಡ ಪತ್ತೆ ಆಗಿರಲಿಲ್ಲ ಹಾಗಾಗಿ ಮನೆಯವರಿಗೆ ಒಂದು ಸಮನ್ಸನ್ನು ಕೂಡ ಇಡಿ ಅಧಿಕಾರಿಗಳು ಕೊಟ್ಟಿದ್ರು ಈ ಕೂಡಲೇ ದಿನೇಶ್ ಅವರು ವಿಚಾರಣೆಗೆ ಬಂದು ಇಡಿ ಕಚೇರಿಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ನೀಡಿ ಸಮನ್ಸ್ ಕೊಟ್ಟಿದ್ರು ಆದರೂ ಕೂಡ ಇಲ್ಲಿಯವರೆಗೂ ದಿನೇಶ್ ಅವರ ಮಾಹಿತಿ ಇಲ್ಲ ಅದರ ಬಗ್ಗೆ ಪತ್ತೆ ಆಗಿಲ್ಲ ಹಾಗಾಗಿ ಇಡಿ ಅಧಿಕಾರಿಗಳು ದಿನೇಶ್ ಅವರಿಗೆ ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗಲು ಸಮನ್ಸನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿರುವಂಥದ್ದು ಬಹಳ ಪ್ರಮುಖವಾಗಿ ಈ ಅಲ್ಲಿ ಮೂಡದ ಆಯುಕ್ತರ ಕಚೇರಿಯಲ್ಲಿ ಕೂಡ ಸಿ ಸಿ ಟಿ ವಿ ಕಳ್ಳತನದ ಬಗ್ಗೆ ದೂರು ಕೂಡ ದಾಖಲಾಗಿತ್ತು ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಪ್ರಕರಣದ ವೇಳೆ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸಕ್ಕೆ ಇಡಿ ಅಧಿಕಾರಿಗಳು ಕೂಡ ಮುಂದಾಗ್ತಾರೆ ಅನ್ನುವಂಥ ವಿಚಾರಗಳು ಕೂಡ ಬೆಳಕಿಗೆ ಬರ್ತಿರುವಂಥದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ನಾಗೇಶ್ ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ ಈಗ ಸಿ ಸಿ ಟಿ ವಿ ಕ್ಯಾಮ್ರಾ ನಾಪತ್ತೆಯಾಗಿರೋದಕ್ಕೂ ಇ ಅವರು ದಿನೇಶ್ಗೆ ಸಮನ್ಸ್ ಕೊಟ್ಟಿರೋದಕ್ಕೂ ಸಂಬಂಧ ಇಲ್ಲ ಯಾಕೆ ಅಂತಂದರೆ ಇ ಡಿ ವಿಚಾರಣಾ ವ್ಯಾಪ್ತಿಗೆ ಈ ಸಿ ಟಿ ವಿ ಕಳವು ಅದು ಬರದೇ ಇಲ್ಲ ಅದು ಪೊಲೀಸರು ಮಾಡಬೇಕಾಗಿರೋ ಕೆಲಸ ಕುವೆಂಪು ನಗರ ಪೊಲೀಸರು ಅದನ್ನು ತನಿಖೆ ಮಾಡಬೇಕಾಗತ್ತೆ ಪತ್ತೆ ಹಚ್ಚಬೇಕಾಗತ್ತೆ ಇ ಡಿ ಅವರು ಸಮನ್ಸ್ ಕೊಟ್ಟಿರೋದು ಹಗರಣಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಕುಮಾರ್ ಅವರ ವಿಚಾರಣೆ ಮಾಡಬೇಕು ಹಾಗಾಗಿ ಅವರು ನೋಟಿಸ್ ಕೊಟ್ಟು ಕರೆದಿದ್ದಾರೆ ವಿಚಾರಣೆಗೆ ಅವರು ಹಾಜರಾಗ್ತಾರಾ ಇಲ್ವ ಅಂತಕ್ಕಂಥದ್ದು ಕಾದ್ ನೋಡಬೇಕು